ನಾನು ಬಂದ ಮೇಲೆ ಪಟ್ಟಿಯನ್ನ ಫೈನಲ್ ಮಾಡೋಣ. ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಳಿರುವ ರೀತಿ ಇದು. ಎಸ್, ನಿಗಮ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ನಡುವೆ ಒಮ್ಮತ ಮೂಡಿಲ್ಲ. ಚಿಕಿತ್ಸೆಯನ್ನ ಮುಗಿಸ್ಕೊಂಡು ಬರೋವರೆಗೂ ಕಾಯಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೀಗ ಪರಮೇಶ್ವರ್ ಅವರಿಗೆ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಹೀಗಾಗಿ ನಿಗಮ ಮಂಡಳಿ ರಚನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮತ್ತೆ ತಡವಾಗುವಂತಹ ಸಾಧ್ಯತೆ ಇದೆ. ಆಯ್ಕೆ ಒಂದಿಷ್ಟು ವಿಳಂಬ ಆಗ್ಬೋದು. ಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳಿ, ಬಂದ ತಕ್ಷಣ ಅಂತಿಮ ಮಾಡೋಣ ಅಂತ ಹೇಳಿ ಮಾಜಿ ಸಿಎಂ ನಿನ್ನೆ ಧರ್ಮಸ್ಥಳದಲ್ಲಿ ಸಿದ್ದರಾಮಯ್ಯ ಅವ್ರನ್ನೇನು ಡಿ ಸಿಎಂ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಪಟ್ಟಿ ಕೊಡಿ ಸಾರ್ ಅಂತ ಡಿ ಸಿಎಂ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರೇನು ಸಿದ್ದರಾಮಯ್ಯನವ್ರಿಗೆ ಕೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಿಮ್ಮ ಪಟ್ಟಿ ಮೊದಲು ರೆಡಿ ಮಾಡ್ಕೊಳ್ಳಿ, ಅದಕ್ಕೆ ಬಂದ ಮೇಲೆ ನಾವು ಎಲ್ಲವನ್ನ ಕೂಲಂಕುಷವಾಗಿ ನೋಡ್ಬಿಟ್ಟು ಫೈನಲೈಸ್ ಮಾಡೋಣ. ಅದಾದ್ಮೇಲೆ ಮೊದಲ ಹಂತದಲ್ಲಿ 19 ಶಾಸಕರಿಗೆ ಕೊಡೋಣ ಅನ್ನುವಂತಹ ವಿಚಾರ ಮಾಜಿ ಸಿಎಂ ಅವರು ಅಸ್ತು ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಒಟ್ಟಿನಲ್ಲಿ ಪರಮೇಶ್ವರ್ ಅವರು ಮತ್ತು ಸಿಎಂ ಅವರು ಒಮ್ಮತದ ನಿರ್ಧಾರಕ್ಕೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದಿದ್ದಾರೆ ಅಂತ ಅನಿಸಿತ್ತು. ಆದರೆ ಈಗ ಎಲ್ಲೋ ಒಂದು ಕಡೆಗೆ ಮತ್ತೆ ನಿಗಮ ಮಂಡಳಿ ವಿಚಾರ ಒಂದಿಷ್ಟು ಲೇಟ್ ಆಗುವಂತಹ ಸಾಧ್ಯತೆ ಗೋಚರಿಸ್ತಿದೆ ಅಲ್ವಾ? ಖಂಡಿತವಾಗಿಯೂ ನಿಖಿಲ್, ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವ ಸಾಧ್ಯತೆ ಇದೆ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನೇಮಕ ವಿಚಾರ. ಈ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗಳು ನಡೀತಾ ಇದ್ದಾವೆ. ನಿನ್ನೆ ಕೂಡ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಿದ್ದರಾಮಯ್ಯ ಅವರನ್ನ ಡಿ ಸಿಎಂ ಪರಮೇಶ್ವರ್ ಅವರು ಕಂಡು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಬರಲಿ, ಅವ್ರು ಬಂದ ಮೇಲೆ ಪಟ್ಟಿ ರೆಡಿ ಮಾಡೋಣ, ಅಲ್ಲಿವರೆಗೂ ಬೇಡ, ಅದು ಅಲ್ಲದೆ ತಾವು ಕೂಡ ಇಲ್ಲಿ ವಿಶ್ರಾಂತಿ ಪಡಿತಾ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದ ನಂತರ ಪಟ್ಟಿ ಸಿದ್ಧಪಡಿಸೋಣ, ಅಲ್ಲಿವರೆಗೂ ಬೇಡ ಅನ್ನುವಂತಹ ಸಲಹೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಮುಂದಿನ ವಾರ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ಮೂವರು ಕೂಡ ಕೂತ್ಕೊಂಡು ನಿಗಮ ಮಂಡಳಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋ ಸಾಧ್ಯತೆ ಇದೆ. ಬಹುಪಾಲು ಅತೃಪ್ತ ಶಾಸಕರನ್ನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ ಈ ಮೂವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಅತೃಪ್ತ ಶಾಸಕರು ಯಾವುದೇ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಸ್ವಲ್ಪ ತೊಂದರೆ ಉಂಟು ಮಾಡಬಹುದು ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಅತೃಪ್ತ ಶಾಸಕರಿಗೆ ಕೊಟ್ಟು ಅವರ ಮನವೊಲಿಕೆ ಮಾಡ್ಕೊಳ್ಳೋಣ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ನಿಖಿಲ್. ಈಗ ಮಸೂದ್, ಈ ವಿಚಾರವನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ಇನ್ನು ಲೇಟ್ ಮಾಡೋಣ ಪ್ರೊಸೆಸ್ ಅಂದ್ರೆ ನನ್ನ ಮಹತ್ವ ಏನಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ, ಪಕ್ಷದಲ್ಲಿ ನನ್ನ ಹಿಡಿತ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಈ ರೀತಿಯಂತಹ ನಡೆಯನ್ನು ಅನುಸರಿಸುತ್ತಿದ್ದಾರಾ? ಒಂದ್ ಕಡೆಗೆ ಹೋಗಿ ಧರ್ಮಸ್ಥಳದಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದಾಗಿರ್ಬೋದು, ಈ ಹಿಂದೆ ಏನು ಬಜೆಟ್ಗೆ ಸಂಬಂಧಪಟ್ಟಂತೆ ಅವರು ಹೇಳಿಕೆ ಕೊಟ್ಟರು ಕೂಡ ಪರಮೇಶ್ವರ್ ಅವರು ಅದಕ್ಕೆ ಒಪ್ಪಲಿಲ್ಲ. ಈಗ ಎಲ್ಲೋ ಒಂದ್ ಕಡೆಗೆ ನನ್ನ ರೋಲ್ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರಾ, ಮಾಡ್ತಿರಬಹುದಾ? ಆ ತರದ ಅನುಮಾನಗಳು ಬರಬಹುದು ಮೇಲ್ನೋಟಕ್ಕೆ ನಿಖಿಲ್. ಆದ್ರೆ ಆ ಬಜೆಟ್ ಮಂಡನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಏನ ಸಲಹೆ ಕೊಟ್ಟಿದ್ರು, ಪೂರ್ಣ ಪ್ರಮಾಣದ ಬಜೆಟ್ ಬೇಡ, ಪೂರಕ ಅಂದಾಜುಗಳ ಬಜೆಟ್ ಮಂಡನೆ ಮಾಡಿ ಅಂತ ಅದೇ ಸಲಹೆಗೆ ಅವರು ಕೂಡ ಅಂಟಿ ಕೂತಿದ್ದಾರೆ. ಆದ್ರೆ ಅವರ ಸಲಹೆಯನ್ನ ಸರ್ಕಾರ ಮಾನ್ಯ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಮುಂದಿನ ವಾರದಲ್ಲಿ ಆ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇನ್ನು ನಿಗಮ ಮಂಡಳಿ ವಿಚಾರ ಇದು ಕಾಂಗ್ರೆಸ್ನ ಆಂತರಿಕ ವಿಚಾರ, ಹಾಗಾಗಿ ಸಿದ್ದರಾಮಯ್ಯ ಇಲ್ದೇನೆ ಈ ಕೆಲಸ ಆಗೋದಿಲ್ಲ. ಎಲ್ಲಾ ಅತೃಪ್ತ ಶಾಸಕರು ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರ ಸಲಹೆ ಸೂಚನೆಗಳು ಅಗತ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಡಿ ಸಿಎಂ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಮತ್ತೆ ವೇಣುಗೋಪಾಲ್ ಅವರು ಕೂಡ ಮುಂದಿನ ವಾರ ಬರ್ತಾರೆ, ಮೂವರು ಕೂಡ ಸೇರ್ಕೊಂಡು ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಒಟ್ಟು 30 ಪ್ರಮುಖ ನಿಗಮ ಮಂಡಳಿಗಳ ಪೈಕಿ ಕಾಂಗ್ರೆಸ್ ಪಾಲಿಗೆ 20 ನಿಗಮ ಮಂಡಳಿಗಳು ಬಂದಿದ್ದಾವೆ. ಈ ಪೈಕಿ 18-19 ತುಂಬಿಸ್ಕೊಳ್ಳೋಣ ಮೊದಲ ಹಂತದಲ್ಲಿ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ನಿಖಿಲ್. ಓಕೆ, ಧನ್ಯವಾದ ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ.